ನಮಸ್ಕಾರ. ನಾನು ನಗರಸಭೆ ಅಧ್ಯಕ್ಷರು ರಿಯಾಜ್ ಅಹಮದ್ ಅಂತ. ನಿನ್ನೆ ನಾನು ಟಿ ಎಚ್ ಓಗೆ ಕೇಳಿದ್ದೆ, ನಾನು ಮೆಸೇಜ್ ಕೊಟ್ಟಿದ್ದೆ, ನಮ್ಮ ವಾರ್ಡ್ನಲ್ಲಿ ನಾನು ಕೋವ್ಯಾಕ್ಸಿನ್ ಹಾಕ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀವಿ ಅಂತ. ನಾನು ಕಾತ್ಕೊಂಡಿದ್ದೆ ಇಷ್ಟು ದಿನ, ನಾನು ರಂಜಾನ್ ಇದ್ದಕ್ಕೋಸ್ಕರ ನಾನು ಡಿಲೇ ಮಾಡಿದೆ ಸ್ವಲ್ಪ. ನಾನು ಹಾಕ್ಕೊಳ್ಳಿಲ್ಲ, ಇವತ್ತು ಹಾಕ್ಕೊಂಡ್ರೆ ನಾನು, ಯಾಕಂದರೆ ನಮ್ಮ ಏರಿಯಾ ನಮ್ಮ ವಾರ್ಡ್ ಜನರ ಜೊತೆಯಲ್ಲಿ ನಾನು ಹಾಕ್ಕೋಬೇಕು ಅಂತ. ಇವತ್ತು ನಾನು ಮಾಜಿ ಅಧ್ಯಕ್ಷರು ನಮ್ಮ ಪತ್ನಿಯಾದ ಶಾಹಿನ್ ತಾಜ್ ಅವರು ನಾವೆಲ್ಲ ಹಾಕ್ಕೊಂಡು ಚಾಲನೆ ಕೊಟ್ಟೆ. ಅದು ಆದಮೇಲೆ ಎಲ್ರಿಗೆ ಫೋನ್ ಮುಖಾಂತರ ನಾನು ಮೆಸೇಜ್ ಕೊಟ್ಟಿದ್ಮೇಲೆ ನಮ್ಮ ವಾರ್ಡ್ ಜನರು ಎಲ್ಲರೂ ಬಂದು ಇಲ್ಲೇ ಹಾಕ್ಕೊಳ್ತಾ ಇದ್ದಾರೆ ಕೋವ್ಯಾಕ್ಸಿನ್ನು. ಇನ್ನು ಇವ ಈ ವ್ಯಾಕ್ಸಿನ್ ಕೊಳ್ತೇ ಇರೋದಕ್ಕೋಸ್ಕರ ಇವತ್ತು ಎಷ್ಟು ಬಂದಿದೆ ಅಷ್ಟು, ಒಂದು 50 ಬಂದಿದೆ, 50 ನಾವು ಹಾಕ್ಕೊಂಡು ಮತ್ತೆ ಸೋಮವಾರ ನಾವು ಮಿಕ್ಕಿದೆಲ್ಲ ಮುಗಿಸ್ತೀವಿ ಅಂತ. ನಾವು ಇನ್ನೊಂದು ಎಲ್ಲ ನಮ್ಮ ಟೌನ್ ಜನತೆಗೆ ಒಂದು ಮನವಿ ಏನಂದರೆ, ಎಲ್ಲರೂ ಸೇರಿಕೊಂಡು ಕೋವ್ಯಾಕ್ಸಿನ್ ಹಾಕ್ಕೊಳ್ಳಿ, ಏನೂ ಆಗಲ್ಲ. ಇದು ಕೆಟ್ಟ ಭಾವನೆ ಬರ್ತಾ ಇದೆ, ಏನು ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಜ್ವರ ಬರುತ್ತೆ, ಭಯ ಬೀಳ್ತಿದ್ದಾರೆ, ಏನೋ ತೀರೋಗ್ತಾರೆ ಇದು ಅದು ಅಂತ. ಅದು ಏನೂ ಆಗಲ್ಲ. ಇವತ್ತು ದಿನ ನಾನು ನನ್ನ ಪತ್ನಿಯಾದ ಮಾಜಿ ಅಧ್ಯಕ್ಷರು ಇಬ್ಬರು ಹಾಕ್ಕೊಂಡು ಎಲ್ಲ ನಮ್ಮ ವಾರ್ಡ್ ಜನತೆ ಜೊತೆಯಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಏನಾಗಲ್ಲ. ಒಂದು ರಿಕ್ವೆಸ್ಟು, ಹಾಕ್ಕೊಳ್ಳಿ, ಏನೂ ಆಗಲ್ಲ. ಯಾಕಂದರೆ ಭಯ ಬಿಡಬಾರ್ದು. ಇನ್ನೊಂದು ಬೇರೆ ಮೆಸೇಜು ಎಲ್ಲ ಕೇಳಿಸ್ಕೋಬೇಡಿ ನೀವು. ನಮ್ಮ ಮುಸ್ಲಿಂ ಬಾಂಧವರು ಮ್ಯಾಕ್ಸಿಮಮ್ ಹಾಕ್ಕೋಬೇಕು, ಯಾಕಂದರೆ 10% ಆಗಲಿಲ್ಲ ಇಲ್ಲೇ. ಅದು ಒಂದು ಮನ ಡಿ ಸಿ ಸಾಹೇಬರು ಮುಂದೆನೇ ಒಂದು ಚರ್ಚೆ ಆಯಿತು. ಅಧ್ಯಕ್ಷರು ನೀವು ಇದ್ದು ನಿಮ್ಮ ಮುಸ್ಲಿಂ ಬಾಂಧವರಿಗೆಲ್ಲ ನೀವು ಹಾಕ್ಸಿ, ಯಾಕಂದರೆ ಸ್ವಲ್ಪ ಕಡಿಮೆ ಅಂದರೆ ಕಡಿಮೆ ನಿಮ್ಮವರೇ ಅಂತ. ಇಲ್ಲ ಸರ್, ಈ ರಂಜಾನ್ ಹಬ್ಬ ಆದಮೇಲೆ ನಾನು ಎಲ್ಲ ವಾರ್ಡ್ ವೈಸ್ ಹೋಗ್ತೀನಿ, ವಾರ್ಡ್ ವೈಸ್ ಹೋಗ್ಬಿಟ್ಟು ನಮ್ಮ ಸದಸ್ಯರಿಗೆ ಇಟ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಮಾಹಿತಿ ಕೊಟ್ಟಿದ್ದೆ ಡಿ ಸಿ ಸಾಹೇಬರಿಗೆ ಡೈರೆಕ್ಟಾಗಿ. ಅದೇ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ಇವತ್ತಿನಿಂದ ಚಲನೆ ಮಾಡಿದ್ದೀನಿ, ವಾರ್ಡ್ ವೈಸು ಎಲ್ಲ ಮುಗಿಸ್ಕೊಂಡು ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಕಂಪ್ಲೀಟ್ ಮುಗಿಸ್ತೀನಿ ಅಂತ ನಾನು ಮಾಡ್ತೀನಿ. ನಾನೇ ಇದು ಖುದ್ದು ನಮ್ಮ ಸದಸ್ಯರಿಗೆಲ್ಲ ಒಂದು ಮಾಹಿತಿ ಕೊಡ್ತೀನಿ. ಇವತ್ತು ಈ ದಿನ ನಿಮ್ಮ ವಾರ್ಡ್ನಲ್ಲಿ ಇದೆ, ನಿಮ್ಮ ಈ ದಿನ ನಿಮ್ಮ ವಾರ್ಡ್ನಲ್ಲಿ ಇದೆ ಅಂತ ನಾನೇ ಹೋಗ್ತೀನಿ. ನಮ್ಮ ಸದಸ್ಯರು ಇಟ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡಿಸ್ಕೊಂಡು ನಾನು ಬರ್ತೀನಿ. ಇವತ್ತು ಇಷ್ಟು ಜನ ಬಂದಿದ್ದಾರೆ ಇಲ್ಲಿ, 200 ಡೋಸ್ ಇದ್ರೂ ಸಾಕಾಗ್ತಾ ಇಲ್ಲ, ಒಂದು 50 ಕೊಟ್ಟಿದ್ದಾರೆ. ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು 40 ಯಾವೋ ಮುಗಿಸ್ಕೊಂಡು ಆಮೇಲೆ ಸೋಮವಾರ ಕಂಪ್ಲೀಟ್ ಮಾಡ್ತೀನಿ ಅಂತ. ಜನ ಮೊದಲು ಭಯ ಪಡ್ತಾ ಇದ್ರು, ಈಗ ಹಾಕ್ಸ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಒಂದು ಮೆಸೇಜ್ ಕೊಟ್ಟಿದ್ದೀನಿ ನಾನು, ನಾನು ಅಧ್ಯಕ್ಷರಾಗಿ ನಾನೇ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಬನ್ನಿ ಅಂತ. ಎಲ್ಲರೂ ಬರ್ತಾ ಇದ್ದಾರೆ, ನಾನು ಒಂದು ಖುಷಿ ಆಗ್ತಾ ಇದೆ ಇಲ್ಲಿ ನೋಡಿದ ತಕ್ಷಣ. ವರ್ಷ ಮೇಲ್ಪಟ್ಟ ಜನರಿಗೆ ಯಾವ ಕೊಡ್ತೀರಾ? ಇವಾಗ ಈ ವೀಕ್ ಒಳಗಡೆನೆ ಸ್ಟಾರ್ಟ್ ಆಗುತ್ತೆ ವ್ಯವಸ್ಥೆ ಮಾಡ್ತಾರೆ. ನನ್ನ ಹೆಸರು ನೂರ್ ಪಾಷಾ ಅಂತ, ನಾನು ಬಿಸ್ನೆಸ್ ಮ್ಯಾನು. ಇವತ್ತು ನಾನು ವ್ಯಾಕ್ಸಿನ್ ಹಾಕ್ಕೊಂಡೆ, ನಮ್ಮ ತಂದೆ ತಾಯಿಗೂ ಕರ್ಕೊಂಡು ಬಂದು ಇಲ್ಲಿ ಹಾಕ್ಸಿದ್ದೀನಿ. ಗೌರ್ಮೆಂಟ್ ಹತ್ರ ಒಂದು ಡೇಟಾ ಇದೆ, ಫಸ್ಟು ವ್ಯಾಕ್ಸಿನ್ ಹಾಕಿದ್ದು ಫ್ರಂಟ್ ವರ್ಕರ್ಸ್ಗೆ, ಫ್ರಂಟ್ ಲೈನ್ ವರ್ಕರ್ಸು, ಮತ್ತು ಬಂದು ಈ ಆಶಾ ಕಾರ್ಯಕರ್ತರಿಗೆ. ಇಷ್ಟವರೆಗೂ ಒಂದು ಡೆತ್ ರೇಟ್ ಇಲ್ಲ, ಅದು ನಮ್ಮ ಹತ್ರ ಇರೋ ಡೇಟಾ. ಅದಕ್ಕೋಸ್ಕರ ಎಲ್ರಿಗೆ ಒಂದು ಮನವಿ ಏನಂದರೆ, ಎಲ್ಲರೂ ಹಾಕ್ಕೊಳ್ಳಿ, ಏನೂ ಆಗಲ್ಲ, ದೇವರ ಮೇಲೆ ನಂಬಿಕೆ. ಥ್ಯಾಂಕ್ ಯು.